ಪುಣೆಯಲ್ಲಿ ನಡೆದ ಜಿಂಬಾಬ್ವೆ ವಿರುದ್ಧ 4ನೇ 2020 ಪಂದ್ಯದಲ್ಲಿ ಟೀಂ ಇಂಡಿಯಾ ಜಯಭೇರಿ ಬಾರಿಸಿದೆ. ಈ ಪಂದ್ಯದಲ್ಲಿ ಸ್ಫೋಟಕ ಬ್ಯಾಟಿಂಗ್ ಪ್ರದರ್ಶಿಸಿದ ಭಾರತ ತಂಡದ ಆರಂಭಿಕ ಆಟಗಾರ ಯಶಸ್ವಿ ಜೈಸ್ವಾಲ್ ವಿಶೇಷ ದಾಖಲೆಯನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಇನ್ನು ಮೊದಲ ಓವರ್ನಿಂದಲೇ ಬಿರುಸಿನ ಬ್ಯಾಟಿಂಗ್ ಆರಂಭಿಸಿದ ಯುವ ದಾಂಡಿಗ 29 ಎಸೆತಗಳಲ್ಲಿ ಆಕರ್ಷಕ ಅರ್ಧಶತಕವನ್ನು ಬಾರಿಸಿದರು. ಅದು ಕೂಡ ಮೊದಲ 7 ಓವರ್ಗಳ ಒಳಗೆ ಎಂಬುದು ವಿಶೇಷ. ಇನ್ನು ಈವರೆಗೆ ಟೀಂ ಇಂಡಿಯಾ ಪರ 2020 ಕ್ರಿಕೆಟ್ನಲ್ಲಿ ಮೊದಲ 7 ಓವರ್ಗಳಲ್ಲಿ ಅತಿ ಹೆಚ್ಚು 50 ಸ್ಕೋರ್ಗಳನ್ನು ಬಾರಿಸಿದ ವಿಶೇಷ ದಾಖಲೆ ರೋಹಿತ್ ಶರ್ಮಾ ಅವರ ಹೆಸರಿನಲ್ಲಿತ್ತು. ಇನ್ನು ಹಿಟ್ಮ್ಯಾನ್ 2 ಬಾರಿ 7 ಓವರ್ಗಳ ಒಳಗೆ ಅರ್ಧಶತಕವನ್ನು ಪೂರೈಸಿದ ದಾಖಲೆಯನ್ನು ನಿರ್ಮಿಸಿದ್ದರು. ಇನ್ನು ಇದೀಗ ಈ ದಾಖಲೆಯನ್ನು ಮುರಿಯುವಲ್ಲಿ ಯಶಸ್ವಿ ಜೈಸ್ವಾಲ್ ಅವರು ಯಶಸ್ವಿಯಾಗಿದ್ದಾರೆ. ಇನ್ನು ಜಿಂಬಾಬ್ವೆ ವಿರುದ್ಧ ಪಂದ್ಯದಲ್ಲಿ ಆಕರ್ಷಕ ಅರ್ಧಶತಕ ಸಿಡಿಸುವುದರೊಂದಿಗೆ ಟೀಂ ಇಂಡಿಯಾ ಪರ 2020 ಕ್ರಿಕೆಟ್ನಲ್ಲಿ ಮೊದಲ 7 ಓವರ್ಗಳ ಒಳಗೆ ಅತ್ಯಧಿಕ ಬಾರಿ 50 ಸ್ಕೋರ್ ಗಳಿಸಿದ ವಿಶೇಷ ದಾಖಲೆಯೊಂದು ಜೈಸ್ವಾಲ್ ಅವರ ಪಾಲಾಗಿದೆ. ಇನ್ನು ಯಶಸ್ವಿ ಜೈಸ್ವಾಲ್ ಇದುವರೆಗೆ 3 ಬಾರಿ 7 ಓವರ್ಗಳ ಒಳಗೆ ಅರ್ಧಶತಕವನ್ನು ಪೂರೈಸಿದ್ದಾರೆ. ಈ ಮೂಲಕ ರೋಹಿತ್ ಶರ್ಮಾ ಅವರ ಹೆಸರಿನಲ್ಲಿದ್ದ ಈ ದಾಖಲೆ ಈಗ ಯಶಸ್ವಿ ಜೈಸ್ವಾಲ್ ಅವರ ಪಾಲಾಗಿದೆ.